ಮಾದಕ ವಸ್ತುಗಳು ಇತ್ತೀಚೆಗೆ ಸುದ್ದಿಯಲ್ಲಿ ಯಾಕೆ ಜಾಸ್ತಿ ಇದೆ? ಈ ಮಾದಕ ವಸ್ತುಗಳು ಕೋವಿಡ್ 19 ಗಿಂತ ಜಾಸ್ತಿ ಸುದ್ದಿಯಲ್ಲಿ ಇರೋದಕ್ಕೆ ಏನು ಕಾರಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೆಲ್ಕಮ್ ಟು ಫಿಟ್ ಬಾಡಿ ಲೀಡ್ಸ್ ಟು ಫಿಟ್ ಮೈಂಡ್ ಅಂಡ್ ಹ್ಯಾಪಿ ಯು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ರಶ್ಮಿ. ಈ ವಿಡಿಯೋದಲ್ಲಿ ನಾವು ಚಟ ಅಂದ್ರೆ ಏನು, ಒಂದು ಚಟ ನಮ್ಗೆ ಹತ್ಕೊಂಡ್ರೆ ಅದರಿಂದ ನಮಗೇನು ತೊಂದರೆ ಆಗತ್ತೆ, ಚಟಕ್ಕೆ ಜನ ಯಾಕೆ ಮಾರು ಹೋಗ್ತಾರೆ, ಇದನ್ನು ನಾವು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಚಟ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದನ್ನ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ನೀವು ಅದನ್ನ ನಿಲ್ಸೋಕ್ ಆಗುವಾಗ ನಿಮಗೆ ಅದನ್ನ ನಿಲ್ಸಕ್ ಇಷ್ಟ ಇರೋದಿಲ್ಲ, ಆದ್ರೆ ನೀವು ಅದನ್ನ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗ ನಿಮ್ ಕೈಲಿ ಅದು ಆಗೋದಿಲ್ಲ, ಅದನ್ನೇ ಚಟ ಅಂತಾರೆ. ಈ ಚಟವನ್ನ ಒಂದು ಪ್ರಚೋದನೆ ಅಂತ ಹೇಳ್ಬೋದು. ಆ ಪ್ರಚೋದನೆಯನ್ನ ನಿಮ್ ಕೈಯಿಂದ ತಡಿಯೋಕೆ ಅಥವಾ ಕಂಟ್ರೋಲ್ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಒಂದ್ ಸಣ್ಣ ಉದಾಹರಣೆಯಲ್ಲಿ ಹೇಳ್ಬೇಕು ಅಂದ್ರೆ, ನೀವು ಸಿಗರೆಟ್ ಸೇದಕ್ಕಾಗ್ಲಿ ಅಥವಾ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಾಗ್ಲಿ ನಿಮ್ಗೆ ಅಭ್ಯಾಸ ಮಾಡ್ಕೊಳ್ಳೋದು ಸುಲಭ, ಆದ್ರೆ ಅದರಿಂದ ಹೊರಗೆ ಬರೋದು ಅಷ್ಟೇ ಕಷ್ಟ ಇರುತ್ತೆ. ಈ ಚಟದಿಂದ ನಿಮ್ಗೆ ತೊಂದರೆ ಆಗುತ್ತೆ, ಜೊತೆಗೆ ಇದರಿಂದ ನಿಮಗೆ ಸಾವು ಸಹಿತ ಬರ್ಬೋದು. ಈ ಅಡಿಕ್ಷನ್ ಅಂದ್ರೆ ಚಟವನ್ನ ಒಂದು ಕೌಟುಂಬಿಕ ರೋಗ ಅಂತ ಕರಿಬಹುದು. ಯಾಕೆ ಅಂದ್ರೆ ಇದನ್ನ ಸೇವಿಸುವಂತವರು ಒಬ್ರು ಮಾತ್ರ ಇರ್ತಾರೆ, ಆದ್ರೆ ಇದರಿಂದ ಪೂರ್ತಿ ಕುಟುಂಬ ತೊಂದರೆ ಒಳಗಾಗತ್ತೆ. ನೀವು ಯಾವುದೇ ಚಟಕ್ಕೆ ಬಿದ್ದಾಗ ನಿಮ್ಗೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಒಂದು ವ್ಯಕ್ತಿ ಚಟಕ್ಕೆ ಬಿದ್ದಿದ್ದಾರೆ ಅಂದ್ರೆ ಅಲ್ಲಿ ನಿಮ್ಗೆ ಕ್ರೇವಿಂಗ್ ಅಂದ್ರೆ ಕಡು ಬಯಕೆ ಇರುತ್ತೆ, ಅದು ತುಂಬಾ ಜಾಸ್ತಿ ಒತ್ತಡಕ್ಕೆ ತರುತ್ತೆ. ನಿಮ್ಗೆ ಆ ಬಯಕೆ ಮೇಲೆ ಕಂಟ್ರೋಲ್ ಇರೋದೇ ಇಲ್ಲ, ಜೊತೆಗೆ ನಿಮ್ಗೆ ಅದರಿಂದ ದುಷ್ಪರಿಣಾಮಗಳು ಬೀರ್ತಾ ಇದ್ರು ನೀವು ಆ ಅಭ್ಯಾಸವನ್ನ ಮುಂದುವರಿಸ್ತಾ ಇರ್ತೀರ. ಈ ಚಟದಿಂದ ನಿಮ್ಮ ಮೆದುಳಿನಲ್ಲಿ ಬದಲಾವಣೆ ಆಗತ್ತೆ. ಅದು ಯಾವ ತರ ಸಂತೋಷವನ್ನ ಬಯಸುತ್ತೆ ಅನ್ನೋದು ಬದಲಾಗತ್ತೆ. ಕಾಲಾನಂತರ ಅದು ನಿಮ್ಮ ಕಲಿಕೆ ಮತ್ತು ಪ್ರೇರಣೆಯ ಮೇಲೆ ಪರಿಣಾಮ ಶುರು ಮಾಡುತ್ತೆ. ಚಟ ಅಂದ್ರೆ ಏನು ಅಂತ ತಿಳ್ಕೊಂಡ್ಮೇಲೆ ಆ ಚಟ ಯಾಕೆ ಬೆಳೆಸ್ತಾರೆ ಅಥವಾ ಯಾವ ಕಾರಣಕ್ಕೋಸ್ಕರ ಈ ಚಟಕ್ಕೆ ಒಳಪಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದು ಪಿಯರ್ ಪ್ರೆಷರ್. ಪಿಯರ್ ಪ್ರೆಷರ್ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಅಂತಹ ಜನ ಅವ್ರ ಜೊತೆ ನೀವು ಇರ್ಬೇಕಾಗತ್ತೆ ಅಂತ ಅಂದ್ರೆ ಅವ್ರು ಮಾಡೋ ಹವ್ಯಾಸಗಳನ್ನ ನೀವು ಬೆಳೆಸ್ಕೋಬೇಕಾಗತ್ತೆ. ಅದರಿಂದ ನೀವು ಚಟದ ಅಭ್ಯಾಸಕ್ಕೆ ಒಳಗಾಗಿರ್ಬೋದು. ಎರಡನೆಯದು, ನೀವು ರೋಲ್ ಮಾಡೆಲ್ ಅಂತ ಅನ್ಕೊಂಡಿರುವಂತಹ ವ್ಯಕ್ತಿ ಈ ತರ ವ್ಯಸನಕ್ಕೆ ಒಳಗಾಗಿರ್ಬೋದು. ಆಗ ನೀವು ಅವರ ಇನ್ಫ್ಲೂಯೆನ್ಸ್ ಇಂದ ಈ ತರ ಚಟಕ್ಕೆ ಬಿದ್ದಿರ್ಬೋದು. ಅವ್ರನ್ನ ನೋಡಿದಾಗ ನಿಮ್ಗೆ ಅನ್ನಿಸ್ಬೋದು ಅವರು ಆ ಅಭ್ಯಾಸಗಳನ್ನ ಇಟ್ಕೊಂಡು ಎಷ್ಟು ಆರಾಮಾಗಿದ್ದಾರೆ, ಎಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ, ನಾನು ಅದೇ ತರ ಮಾಡಬಹುದಲ್ವಾ ಅಂತ ನೀವು ಈ ಚಟಕ್ಕೆ ದಾಸರಾಗಿರ್ಬೋದು. ಮೂರನೆಯದು ಕುತೂಹಲ. ಈ ಚಿಕ್ಕ ವಯಸ್ಸಿನಲ್ಲಿ ಹೊಸದೆಲ್ಲದನ್ನ ಪ್ರಯತ್ನ ಮಾಡಿ ಅರ್ಥ ಮಾಡ್ಕೊಳ್ಳೋ ಅಂತ ಕುತೂಹಲ ಜಾಸ್ತಿ ಇರುತ್ತೆ. ಆ ಕುತೂಹಲಕ್ಕೋಗಿ ಶುರು ಮಾಡಿದಂತಹ ಅಭ್ಯಾಸ ನಿಮ್ಮ ಕೈಯಿಂದ ಬಿಡಕ್ ಆಗದೆ ಇರೋಷ್ಟು ಆಳವಾಗಿ ಬೇರೂರಿರ್ಬೋದು. ನಾಲ್ಕನೇದು, ನೀವು ಒಂದು ಗುಂಪಿನಲ್ಲಿ ಸ್ನೇಹಿತರ ಜೊತೆ ಇರ್ತೀರಾ ಅಂತ ಅನ್ಕೊಂಡ್ರೆ ನೀವು ಆ ಗುಂಪಿನಲ್ಲಿ ಮುಂದುವರಿಬೇಕು ಅಂದ್ರೆ ಆ ಗುಂಪಿನಲ್ಲಿರೋ ಅಂತಹ ವ್ಯಕ್ತಿಗಳು ಮಾಡ್ತಾ ಇರುವಂತಹ ಅಭ್ಯಾಸಗಳನ್ನ ನೀವು ಶುರು ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ಆ ಗುಂಪಿನಲ್ಲಿ ಮುಂದುವರಿಯಲು ಕಷ್ಟ ಸಾಧ್ಯವಾಗಬಹುದು. ಈ ಕಾರಣಕ್ಕಾಗಿ ಸಹ ನೀವು ಚಟದಲ್ಲಿ ಒಳಗಾಗಿರಬಹುದು. ಐದು, ನಿಮ್ಮ ಹಳೆಯ ನೋವುಗಳನ್ನ
ಮರೆಯೋಕ್ಕೋಸ್ಕರ ನೀವು ಅಭ್ಯಾಸ ಶುರು ಮಾಡಿ ಅದಕ್ಕೆ ನೀವು ದಾಸರಾಗಿರ್ಬೋದು. ಆರನೇದು ಆತ್ಮಗೌರವ ಮತ್ತು ಆತ್ಮವಿಶ್ವಾಸ ಕಮ್ಮಿ ಇರುವಂಥ ವ್ಯಕ್ತಿಗಳು ಈ ಚಟಗಳಿಗೆ ಬೇಗ ಒಳಪಡ್ತಾರೆ. ಏಳನೇದು ನೀವು ತುಂಬ ಚಿಕ್ಕ ವಯಸ್ಸಿನಲ್ಲಿ ಈ ಥರ ಅಭ್ಯಾಸಗಳನ್ನು ಪ್ರಾರಂಭಿಸಿದ್ರೆ ನೀವು ಚಟದಲ್ಲಿ ಬೀಳೋ ಅಂಥ ಪ್ರಮೇಯಗಳು ಜಾಸ್ತಿ ಇರುತ್ತೆ. ಎಂಟು, ದೈಹಿಕ ಮತ್ತು ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟಿರುವಂತಹ ವ್ಯಕ್ತಿಗಳು ತುಂಬ ಮೊದಲಾಗಿರ್ಬೋದು ಅಥವಾ ಇವಾಗ ನಡೀತಾ ಇರ್ಬೋದು, ಇಂಥ ವ್ಯಕ್ತಿಗಳು ಚಟಕ್ಕೆ ಒಳಪಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂಬತ್ತು, ಸ್ಟ್ರೆಸ್ ಅಂದರೆ ಒತ್ತಡ. ಸೊ ನಿಮಗೆ ಯಾವುದೇ ಥರದ ಒತ್ತಡ ಇರ್ಬೋದು, ಮದುವೆಯ ವಿಷಯದಲ್ಲಿರ್ಬೋದು ಅಥವಾ ನಿಮ್ಮ ಕೌಟುಂಬಿಕವಾಗಿ ನಿಮ್ಮ ಒತ್ತಡ ಇರ್ಬೋದು ಅಥವಾ ಹಣಕಾಸು ವ್ಯವಹಾರದಲ್ಲಿ ಒತ್ತಡ ಇರ್ಬೋದು ಅಥವಾ ಸಾಮಾಜಿಕ ಒತ್ತಡ ಇರ್ಬೋದು, ಈ ಎಲ್ಲ ತರಹದ ಒತ್ತಡದಲ್ಲಿ ಇರುವಂತಹ ವ್ಯಕ್ತಿಗಳು ಚಟಗಳಿಗೆ ದಾಸರಾಗುವಂಥವ್ರು ಜಾಸ್ತಿ ಇರ್ತಾರೆ. ಹತ್ತು, ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲಿರುವಂಥವ್ರು ಚಟಗಳಿಗೆ ಬೇಗ ಒಳಗಾಗ್ತಾರೆ. ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಈ ಚಿಕ್ಕ ವಯಸ್ಸಿನಲ್ಲಿ ಮಾದಕ ವಸ್ತುಗಳು ಮತ್ತು ಕುಡಿಯುವಂತಹ ಅಭ್ಯಾಸಗಳಿಂದ ಮಕ್ಕಳನ್ನು ದೂರ ಇಡೋದ್ರಿಂದ ನೀವು ಈ ಚಟಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬಹುದು. ಇಷ್ಟೊತ್ತು ನೀವು ಚಟ ಅಂದರೆ ಏನು, ಅದು ಯಾವ ಕಾರಣಕ್ಕೆ ವ್ಯಕ್ತಿಗಳು ಚಟದಲ್ಲಿ ಭಾಗಿಯಾಗಿರ್ತಾರೆ ಅಂತ ತಿಳ್ಕೊಂಡ್ಮೇಲೆ ಈ ಚಟ ನಮಗೆ ಯಾವ ಸ್ಟೇಜಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳಕ್ಕೆ 4C ಮಾಡೆಲ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ 4C ಮಾಡೆಲ್ ಇನ್ನ ಉಪಯೋಗಿಸ್ಕೊಂಡು ಯಾವುದೇ ವ್ಯಕ್ತಿ ಅವರು ಚಟದಲ್ಲಿ ಇದ್ದಾರಾ ಇಲ್ವಾ ಅಂತ ಅವ್ರಿಗೆ ಅವರು ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗತ್ತೆ. ಈ 4C ಮಾಡೆಲ್ ಉಪಯೋಗಿಸಿ ಎಕ್ಸ್ಪರ್ಟ್ಗಳು ಅದು ನರವೈಜ್ಞಾನಿಕ ಅಸ್ವಸ್ಥತೆನ ಅಥವಾ ಚಟನ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಈಸಿ ಆಗತ್ತೆ. ಎಲ್ಲ ತರಹದ ಚಟಗಳಲ್ಲಿ ಅವರ ನಡವಳಿಕೆಗಳು ಒಂದೇ ತರ, ಒಂದಕ್ಕೊಂದು ಹೋಲುವಂತೆ ಇರುತ್ತೆ. ಆದ್ರಿಂದ ಈ 4C ಮಾಡೆಲ್ನ ನೀವು ಬರೀ ಕುಡಿಯೋ ಅಂತಹ ಚಟ ಇರೋರಿಗೆ ಅಥವಾ ಸಿಗರೇಟ್ ಸೇದೋ ಅಂತ ಚಟ ಇರೋರಿಗೆ ಮಾತ್ರ ಉಪಯೋಗಿಸ್ಬೇಕು ಅಂತ ಇಲ್ಲ. ಮಾದಕ ವಸ್ತುಗಳನ್ನು ಉಪಯೋಗಿಸೋ ಅಂಥವ್ರಿಗೆ ಅಥವಾ ಗ್ಯಾಂಬ್ಲಿಂಗ್ ಮಾಡೋ ಅಂಥವ್ರಿಗೆ ಅಥವಾ ವಿಡಿಯೋ ಗೇಮ್ ಚಟ ಇರೋ ಅಂಥವ್ರಿಗೆ, ಸೆಕ್ಸ್ ಚಟ ಇರೋ ಅಂಥವ್ರಿಗೆ, ಕಾಫಿ ಟೀ ಕೆಫಿನ್ ಆ ಚಟ ಇರೋರು ಅಂಥವ್ರಿಗೆ ನಾವು ಈ ಅಸೆಸ್ಮೆಂಟನ್ನು ಮಾಡಬಹುದು. ಮೊದಲನೇದಾಗಿ ಈ 4C ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯ ಸಿ ಕಂಪಲ್ಷನ್, ಕಂಪಲ್ಷನ್ ಅಂದರೆ ಬಲವಂತ. ಎರಡನೆಯ ಸಿ ಕ್ರೇವಿಂಗ್ ಅಂದರೆ ಕಡು ಬಯಕೆ. ಮೂರನೆಯ ಸಿ ಕಾನ್ಸಿಕ್ವೆನ್ಸಸ್ ಅಂದರೆ ಪರಿಣಾಮಗಳು. ನಾಲ್ಕನೆಯ ಸಿ ಕಂಟ್ರೋಲ್ ನಿಯಂತ್ರಣ. ಸೊ ಈ 4 C ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೆಯದು ಕಂಪಲ್ಷನ್ ಅಂದರೆ ಬಲವಂತ. ಮೊದಲನೇ ಬಾರಿಗೆ ನೀವು ಯಾವುದಾದ್ರೂ ಅಭ್ಯಾಸಗಳು ಸಿಗರೇಟ್ ಸೇದೋದಾಗಲಿ ಅಥವಾ ಕುಡಿಯೋದನ್ನಾದರೂ ಪ್ರಯತ್ನ ಪಟ್ಟರೆ ನೀವು ಅದನ್ನು 2-3 ಸತಿ ಮಾಡಿದ್ಮೇಲೆ ಬಿಡೋಕ್ಕೆ ಸಾಧ್ಯ ಇದೆ. ಆದರೆ ಈ ಕಂಪಲ್ಷನ್ ಸ್ಟೇಜ್ ಅಂದರೆ ಬಲವಂತದ ಸ್ಟೇಜಿಗೆ ಬಂದ ಮೇಲೆ ನಿಮಗೆ ಅದು ಬೇಕೇ ಆಗತ್ತೆ. ನೀವು ಈ ಹವ್ಯಾಸಗಳನ್ನು ಇಂಪಲ್ಸಿವ್ ಅಂದರೆ ಸುಮ್ಮನೆ ತಮಾಷೆಗೆ ಶುರು ಮಾಡಿರ್ಬೋದು, ಆದರೆ ಆ ಇಂಪಲ್ಸಿವ್ ಆಕ್ಷನ್ ಬಂದ್ಬಿಟ್ಟು ಕಂಪಲ್ಷನ್ಗೆ ರೀಚ್ ಆದಮೇಲೆ ಇದು ನಿಮಗೆ ಬಿಡೋಕ್ಕೆ ಕಷ್ಟ ಆಗತ್ತೆ. ಇಲ್ಲಿ ನಿಮ್ಮ ಮೇಲೆ ನೀವು ಬಲವಂತವಾಗಿ ಅದನ್ನು ಸೇವಿಸೋಕೆ ಶುರು ಮಾಡ್ತೀರ. ಈ ಚಟ ಬೆಳೀತಾ ಹೋದಂಗೆ ಇದು ಬಲವಂತದ ಅಭ್ಯಾಸ ಆಗೋಕೆ ಶುರುವಾಗತ್ತೆ. ಈ ಅಭ್ಯಾಸವನ್ನು ನೀವು ಬಿಡೋಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಆತಂಕ ಹೆಚ್ಚಾಗ್ಬೋದು ಅಥವಾ ಚಿಕ್ಕ ಪುಟ್ಟದಕ್ಕೂ ಕೋಪ ಜಾಸ್ತಿ ಆಗ್ಬೋದು,
ನಿಮ್ಮ ಸುತ್ತ ಇರೋರ ಮೇಲೆ ರೇಗೋಕ್ ಶುರು ಮಾಡಬಹುದು. ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಕಾಣಕ್ ಶುರು ಆಗುತ್ತೆ.